ಲೋಕಸಭೆಯಲ್ಲಿ ಕಾಂಗ್ರೆಸ್ ಕಳಪೆ ಪ್ರದರ್ಶನ ತೋರಿದಂತಹ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲು ರಾಹುಲ್ ಗಾಂಧಿ ನಿರ್ಧಾರವನ್ನು ಮಾಡಿದ್ದಾರೆ. ಯಾರೇ ಮನೆ ಒಲಿಸಿದ್ರೂ ಕೂಡ ಒಪ್ತಾ ಇಲ್ವಂತೆ ಎಐಸಿಸಿಯ ಅಧ್ಯಕ್ಷ ರಾಹುಲ್ ಗಾಂಧಿ. ಯಾಕೆಂದ್ರೆ ಈ ಬಾರಿ ಎಲ್ಲೊಂದ್ ಕಡೆ ನಿರೀಕ್ಷೆ ಇತ್ತು, ಒಂದ್ ಕಡೆ ಅಧಿಕಾರಕ್ಕೆ ಬರದೇ ಹೋದರೂ ಕೂಡ ಅತಿ ಹೆಚ್ಚಿನ ಸ್ಥಾನಗಳನ್ನ ಗಳಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಯಿತು. ಸೊ ಹೀಗಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವುದಕ್ಕೆ ಮುಂದಾಗಿದ್ದಾರೆ. ನಿರ್ಧಾರದಿಂದ ಹಿಂದೆ ಸರಿತಾ ಇಲ್ಲ ರಾಹುಲ್ ಗಾಂಧಿ. ಮುಂದಿನ ಅಧ್ಯಕ್ಷರ ಬಗ್ಗೆ ನಿರ್ಧರಿಸಿ ಅಂತ ಹೇಳಿದ್ದಾರಂತೆ ರಾಹುಲ್ ಗಾಂಧಿ. ಇಂದು ಸಂಜೆ 4:30ಕ್ಕೆ ಕಾಂಗ್ರೆಸ್ ನಾಯಕರ ಸಭೆಯನ್ನ ಕರೆಯಲಾಗಿರುವಂತದ್ದು. ಸಂಜೆಯ ಸಭೆಯ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ರಾಹುಲ್ ಗಾಂಧಿ ರಾಜೀನಾಮೆಯೋ ಅಥವಾ ಕಾಂಗ್ರೆಸ್ನಲ್ಲಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನ ಸೃಷ್ಟಿ ಮಾಡಲಾಗುತ್ತೋ ಅನ್ನೋದೇ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಮತ್ತೊಂದು ಕಡೆ ಗುಲಾಂ ನಬಿ ಆಜಾದ್ ಎಕೆ ಆಂಟನಿಗೆ ಕಾರ್ಯಾಧ್ಯಕ್ಷ ಸ್ಥಾನ ನೀಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಕೈ ಬಲಪಡಿಸಲು ಹೊಸ ತಂತ್ರವನ್ನ ಎಣೆಯಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಸಮಾಧಾನ ಮಾಡಿ ಈ ಒಂದು ತಂತ್ರಕ್ಕೆ ಒಪ್ಪಿಕೊಳ್ಳುವಂತೆ ಇಲ್ಲಿ ಒತ್ತಾಯ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇಂದಿನ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಏಕೆಂದ್ರೆ ಇಲ್ಲಿ ಕಳೆದ ಬಾರಿ 2014 ಲೋಕಸಭೆ ರಿಸಲ್ಟ್ ಬರುವಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ರು 2014. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಕಂಡಿತ್ತು, ಕೇವಲ 44 ಸೀಟನ್ನ ಗಳಿಸಿತ್ತು. ಈ ಬಾರಿ 2019 ಕೇವಲ 52 ಸೀಟಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನವದೆಹಲಿಯಿಂದ. ಎಸ್ ಧರಣೇಶ್, 4:30ಕ್ಕೆ ಸಭೆ ನಡೀತಾ ಇರುವಂತದ್ದು, ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುವಂತ ಸಾಧ್ಯತೆ ಇದೆ? ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ನನ್ ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅವರನ್ನ ಮನವೊಲಿಸುವಂತ ಏನಾದ್ರೂ ಸಾಧ್ಯತೆ ಇದೆಯಾ ಅಂತ. ಈ ಪ್ರಸಕ್ತ ಲೋಕಸಭಾ ಚುನಾವಣಾ ಸೋಲಿನ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಕಳೆದ ಸಿಡಬ್ಲ್ಯೂಸಿ ಮೀಟಿಂಗ್ ನಲ್ಲೇ ಇಂಥದ್ದು ಪ್ರಸ್ತಾಪ ಆಗಿತ್ತು, ಆದ್ರೆ ಸಿಡಬ್ಲ್ಯೂಸಿ ಮೆಂಬರ್ಗಳು ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡಿದ್ರು, ನೀವು ಯಾವ ಕಾರಣಕ್ಕೂ ಕೂಡ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬಾರ್ದು ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಆ ಕ್ಷಣಕ್ಕೆ ಒಪ್ಕೊಂಡಿದ್ದಂತಹ ರಾಹುಲ್ ಗಾಂಧಿ ಈಗ ಏನೋ ರಾಜೀನಾಮೆ ನೀಡುವಂತಹ ತಮ್ಮ ನಿರ್ಧಾರದಿಂದ ಹಿಂದೆ ಸರಿತಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಈ ಸಂಬಂಧಪಟ್ಟಂತೆ ಇಡೀ ಕಾಂಗ್ರೆಸ್ ಒಂದು ರೀತಿಯಲ್ಲಿ ತಲ್ಲಣಗೊಂಡಿದೆ. ಯಾಕೆಂತಂದ್ರೆ ಬಹಳಷ್ಟು ಸ್ಪೆಕ್ಯುಲೇಷನ್ಸ್ ಗಳು ಕೂಡ ಬರ್ತಾ ಇದಾವೆ. ನಿನ್ನೆ ಅಹಮದ್ ಪಟೇಲ್, ಕೆ ಸಿ ವೇಣುಗೋಪಾಲ್ ಇವರೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಇನ್ಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು, ಆದ್ರೂ ಕೂಡ ಅದು ಸಕ್ಸಸ್ ಆಗಿಲ್ಲ. ಅಂದ್ರೆ ರಾಹುಲ್ ಗಾಂಧಿ, ನೀವು ಮುಂದೆ ಯಾರನ್ನಾದ್ರೂ ಅಧ್ಯಕ್ಷರನ್ನ ಮಾಡ್ಕೊಳ್ಳಿ, ಆ ಮುಂದಿನ ಅಧ್ಯಕ್ಷರು ಬರುವವರೆಗೆ ನಾನು ಇರ್ತೇನೆ, ಆದ್ರೆ ಮುಂದೆ ಅಧ್ಯಕ್ಷರು ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ನಿಲುವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 4:30ಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರ ಸಭೆ ಕರೆಯಲಾಗಿದೆ. ಇದು ಒಂದು ರೀತಿಯಲ್ಲಿ ಅನೌಪಚಾರಿಕ ಸಭೆ, ಯಾಕೆಂದ್ರೆ ಅಧ್ಯಕ್ಷರ ಬದಲಾವಣೆ ಅಥವಾ ಮುಂದುವರಿಸುವಂತದ್ದು ಅಥವಾ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇರೋದು ಅದಕ್ಕೆ, ಮತ್ತು ಆ ಅಧಿಕಾರ ಇರುವಂತದ್ದು ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ಸಭೆಗೆ ಮಾತ್ರ. ಇವತ್ತು ಅನೌಪಚಾರಿಕವಾಗಿ ಸಭೆ ನಡೆಸಿ ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಸಭೆಯಲ್ಲಿ ಮಾಡಬಹುದು. ಇಲ್ಲದಿದ್ದ ಮಾತ್ರಕ್ಕೆ ಕಾರ್ಯಾಧ್ಯಕ್ಷರ ನೇಮಕ, ಅಧ್ಯಕ್ಷರ ನೇಮಕ, ಅವುಗಳ ಬಗ್ಗೆ ಚರ್ಚೆ ಆಗ್ಬಹುದು. ಇವತ್ತು ನಡೆಯುವಂತಹ ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಮತ್ತೆ ಕುತೂಹಲವನ್ನ ಹುಟ್ಟು ಹಾಕಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.